ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಜುಕೇಷನ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯ ಸಿನಿಮಾಗಳನ್ನು ನೋಡಬೇಕು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ರೆಡಿ ಆಗಿರುತ್ತೋ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಟೈಮ್ ಇರೋದಿಲ್ಲ, ಯಾಕಂದರೆ ಅವರ ಗುರಿಗಳು ಏನಿದ್ರು KS OAS ಆಗಿರುತ್ತೆ. ಆದ ಕಾರಣ ಒಂದು ರೀತಿಯ ಈ ಇಂದಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರೋದ ಕಾರಣ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿಯ ಸಿನಿಮಾಗಳನ್ನು ನೋಡಬೇಕು, ಅದರಿಂದ ಯಾವ ರೀತಿಯ ಆದರ್ಶಗಳನ್ನು ಅಳವಡಿಸ್ಕೊಂಡು ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ಳಲಿದ್ದೇನೆ. ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನಾನು ಗಂಧದ ಗುಡಿ, ಸ್ನೇಹಿತರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಒಂದು ಅವರ ಪಯಣ ಒಂದು ಒಂದು ಡಾಕ್ಯುಮೆಂಟರಿ ಚಿತ್ರ ಗಂಧದ ಗುಡಿ ಸಿನಿಮಾ. ಸ್ನೇಹಿತರೆ, ಒಂದು ಅದರಲ್ಲಿ ವನ್ಯ ಸಂಪತ್ತು ಮತ್ತು ನಮ್ಮ ನೆಲ ಒಂದು ಕಾಡು ಮತ್ತು ಪ್ರಾಣಿಗಳ ಪ್ರಭೇದ ಮತ್ತು ಜೀವ ವೈವಿಧ್ಯತೆ ಕುರಿತಾಗಿ ಅದರಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಒಂದು ಅದರಲ್ಲಿ ಪ್ಲಾಸ್ಟಿಕ್ನ ಕುರಿತಂತೆ ಸಹ ತಿಳಿಸಿದ್ದಾರೆ. ಇಂತಹ ಸಿನಿಮಾಗಳನ್ನು ನೋಡಿದಾಗ ನಮ್ಗೆ ಏನಾಗುತ್ತೆ ಅಂತಂದರೆ, ಇಂಥ ಸಿನಿಮಾಗಳನ್ನು ಸಹ ಬಹುಪಾಲನ್ನು ಜನರು ನೋಡೋದ್ರಿಂದ ನಾವು ಸಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದು ತಯಾರಿ ಮಾಡತಕ್ಕಂಥ ವಿದ್ಯಾರ್ಥಿಗಳು ಸಹ ಒಂದು ರೀತಿಯಾಗಿ ಇಂಥ ಫಿಲಮ್ಗಳನ್ನ ನೋಡಿದಾಗ ನಮ್ಮಲ್ಲಿ ಒಂದು ರೀತಿಯ ಅವರ ಒಂದು ಪ್ಲಾಸ್ಟಿಕ್ನ ಕುರಿತಂತೆ ಆಗಿರುವಂತಹ ಒಂದು ಒಂದು ಜಾಗೃತಿ ಇರ್ಬೋದು, ಅದನ್ನು ಅಳವಡಿಸ್ಕೊಳ್ಬೋದು. ಮತ್ತು ಅವರ ಅಲ್ಲಿ ನಡೆಸತಕ್ಕಂಥ ಸರಳತೆಯನ್ನು ಸಹ ಒಂದು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಮತ್ತು ಸಂಗೊಳ್ಳಿ ರಾಯಣ್ಣ ಅಂತ ಫಿಲಮು, ಸ್ನೇಹಿತರೆ ಸಂಗೊಳ್ಳಿ ರಾಯಣ್ಣ ಫಿಲಮಲ್ಲಿ ಒಂದು ಅವರ ಆದರ್ಶಗಳನ್ನು ಮತ್ತು ಕ್ರಾಂತಿಕ ಒಂದು ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು, ಅವರ ಆದರ್ಶ ಮನೋಭಾವ, ದೇಶಕ್ಕಾಗಿ ತ್ಯಾಗ, ಯಾವ ರೀತಿಯಾಗಿ ಪ್ರಾಣ ತೆತ್ತಿದ್ರು ಅನ್ನೋದ್ರ ಬಗ್ಗೆ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಅಂಥ ಸಿನಿಮಾಗಳನ್ನು ನೋಡಿದಾಗ ನಮ್ಮಲ್ಲಿ ಒಂದು ರೀತಿಯ ದೇಶಭಕ್ತಿಯನ್ನು ಹುಟ್ಟುತ್ತೆ. ದೇಶಭಕ್ತಿ ಎನ್ನುವಂಥದ್ದು ಸುಮ್ಮನೆ ಬರೋದಿಲ್ಲ, ಇಂಥ ಚಿತ್ರಗಳನ್ನು ನೋಡಿದಾಗ ನಾವು ಕೇಳಿರ್ತೀವಿ ಅಷ್ಟೇ. ಅದನ್ನು ದೃಶ್ಯ ಕಾವ್ಯದಲ್ಲಿ ನೋಡಿಸಿದಾಗ ನಮ್ಮಲ್ಲಿ ಇನ್ನೂ ಒಂದು ಹೃದಯ ಅಂತರಾಳಕ್ಕೆ ಒಂದು ಕಿಚ್ಚನ್ನು ಹಬ್ಬಿಸಿದೆ ಸ್ನೇಹಿತರೆ. ಆಗ ಇಂತಹ ದೇಶಭಕ್ತಿಯನ್ನು ಮೂಡಿಸುವಂತಹ ಒಂದು ಚಿತ್ರಗಳನ್ನು ನಾವು ವೀಕ್ಷಿಸಬೇಕು ಸ್ನೇಹಿತರೆ. ಇಂತಹ ಚಿತ್ರಗಳನ್ನು ಬಹುಪಾಲು ಜನರು ವೀಕ್ಷಿಸುತ್ತಾರೆ. ಮತ್ತು ಪೃಥ್ವಿ ಅನ್ನುವಂತಹ ಒಂದು ಫಿಲಮ್, ಪೃಥ್ವಿ ಅನ್ನುವಂತಹ ಫಿಲಮು ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಒಂದು ಚಿತ್ರ ಆಗಿರುತ್ತೆ ಪೃಥ್ವಿ. ಇದರಲ್ಲಿ ಅವರು ಪೃಥ್ವಿ ಎಂಬ ಒಂದು DC ಆಗಿ ನಟಿಸಿರ್ತಾರೆ. DC ಪಾತ್ರಧಾರಿಯಾಗಿ ಅವರು ಖಡಕ್ ನಿರ್ಧಾರಗಳನ್ನು ತೆಗೆದುಕೊಂಡು ಒಂದು ಭ್ರಷ್ಟರ ಪಾಲಿಗೆ ಒಂದು ಸಿಂಹ ಆಗಿರ್ತಾರೆ ಸ್ನೇಹಿತರೆ. ಈ ರೀತಿಯಾದಂತಹ ಒಂದು ಚಿತ್ರಗಳನ್ನು ವೀಕ್ಷಿಸಿದಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದುತ್ತಿರುವ ವಿದ್ಯಾರ್ಥಿಗಳಲ್ಲಿ ಒಂದು ಮೋಟಿವೇಶನ್ ಮೂಡುತ್ತೆ. ಯಾಕಂತಂದರೆ ಒಂದು ಸ್ಫೂರ್ತಿ ಆಗಿ ತೆಗೆದುಕೊಳ್ತಾರೆ. ಯಾಕಂದರೆ ಒಂದು DC ಒಂದು ಆ ರೋಲ್ನ ನೋಡಿದಾಗ ನಾವು ಖಡಕ್ ಆಫೀಸರ್ ಆಗ್ಬೋದು ಅನ್ನುವಂತಹ ಒಂದು ಹಂಬಲ ಹೆಚ್ಚಾಗುತ್ತೆ, ಆಗ ಶ್ರಮದಾನ ಹೆಚ್ಚು ಕಷ್ಟಪಡ್ತೀವಿ. ಮತ್ತು ಕಾಂತಾರ ಅನ್ನುವಂತಹ ಸಿನಿಮಾ ನಮ್ಮ ನೆಲದ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನು ತಿಳಿಸುವಂತಹ ಒಂದು ಚಿತ್ರಗಳನ್ನು ನಾವು ನೋಡಬೇಕು. ಯಾಕೆಂದರೆ ಒಂದು ವಾರಕ್ಕೆ ಪ್ರತಿದಿನ ಒಂದು 5-6 ಸಿನಿಮಾಗಳನ್ನು ಬಿಡುಗಡೆ ಮಾಡ್ತಾರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಸಹ. ಆದರೆ ಬಹುಪಾಲು ಜನರು ವೀಕ್ಷಿಸುವಂತಹ ಚಿತ್ರಗಳನ್ನು ನಾವು ವೀಕ್ಷಿಸಬೇಕು. ಯಾಕಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡುವಂತಹ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಒಂದು ಟೈಮ್ ಇರೋದಿಲ್ಲ. ಆದ ಕಾರಣ ನಾವು ಬಹುಪಾಲು ಜನರು ವೀಕ್ಷಿಸುವಂತಹ ಚಿತ್ರಗಳನ್ನು ವೀಕ್ಷಿಸಬೇಕು. ಕಾಂತಾರ ಫಿಲಮ್ ಬಹುಪಾಲು ಜನರು 77 ಲಕ್ಷ ಜನ ನೋಡಿದ್ದಾರೆ. ಇಂಥ ಚಿತ್ರಗಳನ್ನು ವೀಕ್ಷಿಸಬೇಕು ಸ್ನೇಹಿತರೆ. ಇನ್ನೊಂದು ಹೇಳ್ತೀನಿ, ನಾನು ಯಾವುದೇ ರೀತಿಯ ಸಿನಿಮಾಗಳನ್ನು ಪ್ರಮೋಷನ್ ಮಾಡ್ತಾ ಇಲ್ಲ ಇಲ್ಲಿ ಸ್ನೇಹಿತರೆ. ನಾವು ಯಾವ ರೀತಿಯ ಸ್ಪರ್ಧಾರ್ಥಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದುತ್ತಿರುವ ವಿದ್ಯಾರ್ಥಿಗಳು ಯಾವ ರೀತಿಯ ಫಿಲಮ್ಗಳನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮತ್ತು ಗುರು ಶಿಷ್ಯರು ಸ್ನೇಹಿತರೆ, ಗುರು ಶಿಷ್ಯರ ಫಿಲಮಲ್ಲೇ ಒಂದು ಖೋಖೋ ಒಂದು ಗ್ರಾಮೀಣ ಕ್ರೀಡೆಯ ಬಗ್ಗೆ ತಿಳಿಸಲಾಗಿದೆ. ಮತ್ತು ಅವರ ಅಲ್ಲಿನ ಒಂದು ಚಿತ್ರದಲ್ಲಿ ಬರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಲ್ಲ ಇದ್ದಂತಹ ಒಗ್ಗಟ್ಟು ಮತ್ತು ಒಂದು ನಾವು ಮರೆತಿರುವಂತಹ ಮತ್ತು ಕಣ್ಮರೆ ಆಗುತ್ತಿರುವ ಒಂದು ಖೋಖೋ ಒಂದು ಕ್ರೀಡೆಯ ಬಗ್ಗೆ ತಿಳಿಸಲಾಗಿದೆ ಸ್ನೇಹಿತರೆ. ಇಂತಹ ಸ್ಫೂರ್ತಿದಾಯಕ ಒಂದು ಕ್ರೀಡಾ ಒಂದು ಈ ಚಿತ್ರ ಒಂದು ಒಂದು ಗ್ರಾಮೀಣ ಕ್ರೀಡೆಯನ್ನು ಒಂದು ಬೆಂಬಲಿಸುವಂತಹ ಒಂದು ಒಂದು ಎಲ್ಲ ಜನರಿಗೆ ತೋರಿಸುವಂತಹ ಪ್ರಯತ್ನ ಮಾಡಿದ್ದೆ. ಇಂತಹ ಚಿತ್ರಗಳನ್ನು ವೀಕ್ಷಿಸಿದಾಗ ನಮ್ಮಲ್ಲಿ ಇರತಕ್ಕಂತಹ ನಮ್ಮ ಒಂದು ಒಂದು ಸ್ಫೂರ್ತಿಯನ್ನು ನಾವು ಇಂಥ ಚಿತ್ರಗಳನ್ನು ಪಡ್ಕೊಳ್ಬೋದು. ಮತ್ತು KGF ಸ್ನೇಹಿತರೆ, KGF ಅನ್ನುವಂಥದ್ದು ಒಂದು ಬಹುಪಾಲು ಜನರು ವೀಕ್ಷಿಸುವಂತಹ ಸಿನಿಮಾ ಸ್ನೇಹಿತರೆ. ಈ KGF ಅನ್ನುವಂಥ ಫಿಲಮ ಒಂದು ಮಾಡೋದಕ್ಕೆ
ಎರಡು ಮೂರು ವರ್ಷಗಳು ಸಹ ಬಹಳ ಅವನು ತಪಸ್ಸಿನ ರೀತಿಯಲ್ಲಿ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಆ ತಪಸ್ಸನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಒಂದು ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ, ಒಂದು IAS KAS, ಒಂದು ಭಾಳ ತಪಸ್ಸಿನಿಂದ ಎರಡು ಮೂರು ವರ್ಷಗಳ ಸಹ ಕಾಲ ಈ ಅವರು ಸಿನಿಮಾಗಾಗಿ ಯಾಕೆ ಕಷ್ಟಪಟ್ಟಿದ್ದಾರೆ, ಅವರು ಯಶಸ್ಸನ್ನು ಪಡೆದಿದ್ದಾರೆ, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಶಸ್ಸು ಅಂದರೆ ಒಂದು ರೀತಿಯಾಗಿ ಒಂದು KGF ಸಿನಿಮಾಗೆ ಯಾವ ರೀತಿಯಾಗಿ ಯಶಸ್ಸು ಬನ್ನು, KGF ಅನ್ನೋಂಥದ್ದಲ್ಲ, ಯಾವುದೇ ಸಿನಿಮಾ ಆಗಿರಲಿ ಅದು ಯಾವ ರೀತಿಯಾಗಿ ಯಶಸ್ಸು ಒಂದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅವ್ರು ಯಾವ ರೀತಿಯಾಗಿ ತಪಸ್ಸು, ಇವಾಗ ಒಂದು ಚಿತ್ರ ಮಾಡಿ ಒಂದು ಸಿನಿಮಾ ಪ್ರೇಕ್ಷಕರಿಗೆ ತಲುಪಿಸಿರುವ ಸಹ ಅವರು ಒಂದು ರೀತಿಯ ಯಜ್ಞ ಮಾಡಿರ್ತಾರೆ ಮತ್ತು ಭಾಳ ಕಷ್ಟಪಟ್ಟಿರ್ತಾರೆ. ಅದೇ ರೀತಿಯಾಗಿ ನಾವು ಏನೋ ಒಂದು ಗುರಿ IAS KAS ಒಂದು ಯಾವೊಂದು ಸರ್ಕಾರಿ ಉದ್ಯೋಗ ತೆಗೆದುಕೊಳ್ಳುವಾಗ ಒಂದು ಭಾಳ ಕಷ್ಟಪಟ್ಟು ಒಂದು ರೀತಿಯ ತಪಸ್ಸನ್ನು ಮಾಡಿ ನಾವು ಒಂದು ಗುರಿಯನ್ನು ತಲುಪೋದು. ಇಂತಹ ಸಿನಿಮಾಗಳನ್ನು ಅಂದರೆ ಬಹುಪಾಲು ಜನರು ವೀಕ್ಷಿಸುವಂಥ ಸಿನಿಮಾಗಳನ್ನು ವೀಕ್ಷಿಸಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಸಕಾರಾತ್ಮಕ ಮನೋಭಾವನೆ ಸಕಾರಾತ್ಮಕ ಆದಂತಹ ಒಂದು ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು, ಅಲ್ಲಿರ್ತಕ್ಕಂತಹ ಒಂದು ಧೈರ್ಯ, ಅದನ್ನು ಅಳವಡಿಸ್ಕೊಳ್ಬೇಕು. ಹಂಗಂತ ಅಲ್ಲಿರ್ತಕ್ಕಂತಹ ರೌಡಿಸಮನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಾರ್ದು. ಕೆಲವೊಂದು ಫಿಲಮ್ ಅಂತಂದರೆ ಚಿತ್ರಗಳಂತಂದರೆ ಎಲ್ಲ ಇರುತ್ತೆ, ರೌಡಿಸಮು ಇರುತ್ತೆ ಮತ್ತು ಒಗ್ಗಡ್ಡು ಇರುತ್ತೆ, ಒಳ್ಳೆಯದು ಇರುತ್ತೆ. ಅದನ್ನು ಯಾವ ರೀತಿಯಾಗಿ ಅಳವಡಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ಜೀವನ ನಿಂತಿರುತ್ತೆ ಸ್ನೇಹಿತರೆ. ಮತ್ತು ಕಾಶ್ಮೀರಿ ಫಿಲ್ಮ್ಸ್ ಸ್ನೇಹಿತರೆ, ನಾವು ಕಾಶ್ಮೀರದ ಫಿಲ್ಮ್ಸ್ ಬಗ್ಗೆ ಒಂದು ಹಲವಾರು ರೀತಿಯಲ್ಲಿ ಕೇಳಿದ್ವಿ. ಆದರೆ ಇದು ಒಂದು ರೀತಿಯಾಗಿ ಮೊನ್ನೆ ಬಂದಂತಹ ಒಂದು ಈ ಚಿತ್ರ ಒಂದು ದೃಶ್ಯಕಾವ್ಯ ರೂಪದಲ್ಲಿ ಈ ಚಿತ್ರ ಬಂತು. ಒಂದು ವಿವೇಕ್ ಅಗ್ನಿಹೋತ್ರಿ ಬರೆದಂತಹ ಕಾಶ್ಮೀರಿ ಫೈಲ್ಸ್. ಈ ಚಿತ್ರವನ್ನು ವೀಕ್ಷಿಸಿದಾಗ ಒಂದು ಕಾಶ್ಮೀರದಲ್ಲಿ ಆದಂತಹ ಒಂದು ಕಗ್ಗೊಲೆ, ಒಂದು ನರಾಂತಕ ಕೊಲೆಗಳನ್ನು ಯಾವ ರೀತಿಯಾಗಿ ಅಂತ ನಾವು ಈ ಆ ಸಿನಿಮಾನು ನೋಡಿದ್ವಿ. ನಮ್ಮ ಹಿಂದೂಗಳನ್ನ ಮೇಲಿನ ಅತಿ ಯಾವ ರೀತಿ ಆಯಿತು ಅಂತ ಸ್ನೇಹಿತರೆ, ಇಂತಹ ಸಿನಿಮಾಗಳನ್ನು ಒಂದು ವಾಸ್ತವಿಕವಾದಂತಹ ಸಿನಿಮಾಗಳನ್ನು ಮತ್ತು ದೇಶದ ಕುರಿತಾಗಿ ಮಾಡಿರುವಂತಹ ಒಂದು ಚಿತ್ರಗಳನ್ನು ನಾವು ವೀಕ್ಷಿಸಬೇಕು. ಯಾಕೆಂದರೆ ಇಂತಹ ಚಿತ್ರಗಳನ್ನು ಒಂದು ವೀಕ್ಷಿಸಿದಾಗ ನಮ್ಮಲ್ಲಿ ದೇಶಭಕ್ತಿ ಮೂಡುತ್ತೆ, ಒಂದು ಆದರ್ಶ ಮನೋಭಾವನೆ ಮೂಡುತ್ತೆ ಸ್ನೇಹಿತರೆ. ಮತ್ತು ಒಟ್ಟಾರೆಯಾಗಿ ನಾವು ಬಹುಪಾಲು ಜನರು ಮತ್ತು ಒಂದು ಆದರ್ಶದಿಂದ ಕೂಡಿದಂತಹ ಸಿನಿಮಾಗಳನ್ನು ದೇಶಭಕ್ತ ಒಂದು ದೇಶಭಕ್ತಿಯನ್ನು ಒಂದು ಮೂಡಿಸುವಂತಹ ಚಿತ್ರಗಳನ್ನು ವೀಕ್ಷಿಸಬೇಕು. ಮತ್ತು ಈ ಚಿಕ್ಕ ಪುಟ್ಟ ಫಿಲಮ್ಗಳನ್ನು ವೀಕ್ಷಿಸಬೇಡಿ ಅಂತ ಹೇಳ್ತಾ ಇಲ್ಲ, ಅದು ಯಾಕಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇದ್ದೀವಿ. ಆದ ಕಾರಣ ಈ ವಿಡಿಯೋ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಕೆಲವೊಂದು ಸಿನಿಮಾಗಳು ಏನು ಬರ್ತವೆ, ಇಂಥ ಸಿನಿಮಾಗಳನ್ನು ಮಾತ್ರ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡುವಂತಹ ಒಂದು ವಿದ್ಯಾರ್ಥಿಗಳು ವೀಕ್ಷಿಸಬೇಕು. ಒಂದು ಸಂಸ್ಕೃತಿ ಆಚಾರ ವಿಚಾರ, ನಮ್ಮ ನೆಲದ ಸಂಸ್ಕೃತಿ ಆಚಾರ ವಿಚಾರ, ಒಂದು ರೀತಿಯ ಆ ಚಿತ್ರದಲ್ಲಿಂದ ತಪಸ್ಸು ಅಂದರೆ ಯಾವ ರೀತಿಯ ಕಷ್ಟಪಟ್ಟರು ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಮತ್ತು ಅಲ್ಲಿರ್ತಕ್ಕಂಥ ಜೀವನ ಶೈಲಿಯನ್ನು ನಾವು ತಿಳ್ಕೊಳ್ಬೇಕು. ಮತ್ತು ಆದರ್ಶಗಳು, ಕೆಲವೊಂದು ಆದರ್ಶಗಳು ಇರ್ತವೆ. ಮತ್ತು ಸಂಗೊಳ್ಳಿ ರಾಯಣ್ಣನ ಫಿಲಮು, ಮತ್ತು ಅಲ್ಲಿರ್ತಕ್ಕಂತಹ ಒಂದು ಸಂಗೊಳ್ಳಿ ರಾಯಣ್ಣನ ಆದರ್ಶ ಮನೋಭಾವ, ದೇಶಭಕ್ತಿ ಅಂತಹ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಮತ್ತು ವಾಸ್ತವಿಕ ಸಂಗತಿಗಳ ಕುರಿತಾದ ಮೇಲೆ ಆಧರಿಸುವಂತಹ ಸಿನಿಮಾಗಳನ್ನು ನಾವು ನೋಡಬೇಕು. ಯಾಕಂತಂದರೆ ವಾಸ್ತವಿಕ ಸಂಗತಿಗಳು ನಮ್ಮ ಒಂದು ನಮಗೆ ನಮ್ಮ ದೇಶದ ವಾಸ್ತವಿಕ ಸಂಗತಿಗಳ ಕುರಿತಾಗಿ ಬಂದಂತಹ ಸಿನಿಮಾಗಳನ್ನು ನಾವು ನೋಡಬೇಕು. ಯಾಕಂದರೆ ಎಲ್ಲ ಸಿನಿಮಾಗಳು ಸಹ ನಾವು ನೋಡೋದಕ್ಕಾಗಲ್ಲ. ಒಟ್ಟಾರೆಯಾಗಿ ಬಹುಪಾಲು ಜನರು ಒಪ್ಪಿರುವಂಥ ಸಿನಿಮಾಗಳನ್ನು ನಾವು ಸ್ಪರ್ಧಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇರತಕ್ಕಂತಹ ಒಂದು ಅಭ್ಯರ್ಥಿಗಳು ಒಂದು ವೀಕ್ಷಿಸಬೇಕು ಸ್ನೇಹಿತರೆ. ಒಟ್ಟಾರೆಯಾಗಿ ಬಹುಪಾಲು ಜನರು ಎಲ್ಲ ಸಿನಿಮಾಗಳನ್ನು ನೋಡಬೇಡಿ, ನೋಡ್ರಿ ಅಂತ ಹೇಳ್ತಾ ಇಲ್ಲ ನಾನು. ಒಟ್ಟಾರೆಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಯಾವ ರೀತಿಯ ಒಂದು ಸಿನಿಮಾಗಳನ್ನು ನೋಡಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಲಾಸ್ಟಿಗೆ ಒಂದು ಇದು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತೀನಿ, ನಿನ್ನ ಬಾಳಿನ ಶಿಲ್ಪಿ ನೀನೇ. ಸ್ನೇಹಿತರೆ, ನಮ್ಮ ಬಾಳಿನ ಶಿಲ್ಪಿ ನಾವೇ, ಯಾರು ಸಹ ಬರೋದಿಲ್ಲ. ನಾವು ಏನಾಗಬೇಕು ಅನ್ಕೊತೀವೋ ಅದನ್ನೇ ನಾವು, ಅದನ್ನು ನಾವು ಯಾವ ರೀತಿಯಾಗಿ ಅನ್ಕೊತೀವೋ ನಾವೇ ಆಗೋಕ್ಕೆ ಸಾಧ್ಯ. ಆದ ಕಾರಣ ಯಾರು ಸಹ ನಮ್ಮ ಒಂದು ಯುಗಕ್ಕೆ ಬರೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಒಂದು ವಿಡಿಯೋದ ಉದ್ದೇಶ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಯಾವ ರೀತಿಯಂತಹ ಸಿನಿಮಾಗಳನ್ನು ನೋಡಬೇಕು ಮತ್ತು ಅಲ್ಲಿರ್ತಕ್ಕಂತಹ ಯಾವ ರೀತಿಯ ಒಂದು ಸಕಾರಾತ್ಮಕವಾದಂತಹ ಒಂದು ಅಂಶಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಯಾವುದೇ ರೀತಿಯ ಇಲ್ಲಿ ಪ್ರಮೋಷನ್ ಸಹ ಯಾವುದೇ ಸಿನಿಮಾಗಳನ್ನು ಮಾಡಿಲ್ಲ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ.